ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಾಫ್ಟಾಗಿ ಮತ್ತು ರುಚಿಕರವಾಗಿ ಗಿನ್ನದ ವಡೆ ಅಥವಾ ಗಿನ್ನದ ಬರ್ಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಸು ಅಥವಾ ಎಮ್ಮೆ ಕರು ಹಾಕಿದ ಮೊದಲನೇ ದಿನದ ಹಾಲಿನಿಂದ ಈ ರೀತಿ ಬರ್ಪಿನ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ನೆನ್ಪಿರ್ಲಿ ಹಸು ಅಥವಾ ಎಮ್ಮೆ ಕರು ಹಾಕಿದ ಮೊದಲ ಐದು ದಿನದ ಹಾಲನ್ನು ನಾವು ಗಿಣ್ಣದ ಹಾಲು ಅಂತ ಕರಿತೆವು ಈ ಹಾಲಿನಲ್ಲಿ ವಿಟಮಿನ್ ಪ್ರೋಟೀನ್ ಮತ್ತು ಕೊಬ್ಬಿನಂಶ ಜಾಸ್ತಿ ಇದ್ದು ಯಾರಿಗೆ ಪೌಷ್ಟಿಕಾಂಶದ ಕೊರತೆ ಜಾಸ್ತಿ ಇರುತ್ತೆ ನೋಡಿ ಅಂಥವ್ರಿಗೆ ಈ ಹಾಲು ತುಂಬಾ ಒಳ್ಳೆಯದು ಬನ್ನಿ ಹಾಗಾದ್ರೆ ಹಸು ಕರು ಹಾಕಿದ ಮೊದಲನೇ ದಿನದ ಹಾಲಿನಿಂದ ತುಂಬಾ ರುಚಿಕರವಾಗಿ ಬರ್ಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅರ್ಧ ಲೀಟ್ರಷ್ಟು ಗಿಣ್ಣದ ಹಾಲು ಮೂರಿಂದ ನಾಲ್ಕು ಸ್ಪೂನ್ನಷ್ಟು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಬನ್ನಿ ತುಂಬ ಸುಲಭವಾಗಿ ಗಿಣ್ಣದ ಹಾಲಿನಿಂದ ಬರ್ಪಿ ಅಥವಾ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆ ನಾನು ಅಗಲವಾದ ಒಂದು ಪಾತ್ರೆ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಲೀಟ್ರಷ್ಟು ಗಿಣ್ಣದ ಗಿನ್ನದ ಹಾಲನ್ನ ಹಾಕೊತಾ ಇದ್ದೀನಿ ಇದರಲ್ಲಿ ಬೇರೆ ಯಾವುದೇ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇಲ್ಲ ಗಿಣ್ಣದ ಹಾಲಿನಿಂದ ಮಾತ್ರ ಈ ರೀತಿ ಬರ್ಪಿನ ಮಾಡ್ಕೋಬೇಕು ಇದು ಹಸುವಿನ ಹಾಲು ಹಸು ಕರು ಹಾಕಿದ ಮೊದಲನೇ ದಿನದ ಹಾಲಿನಿಂದ ಬರ್ಪಿ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಎರಡನೇ ದಿನ ಅಥವಾ ಮೂರನೇ ದಿನ ಹಾಲಿನಿಂದ ಕೂಡ ಮಾಡ್ಕೋಬಹುದು ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮೊದಲನೇ ದಿನದ ಹಾಲಿನಿಂದ ಮಾತ್ರ ಮಾಡ್ಕೊಳ್ಳಿ ನಂತರ ಇದರಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಾಲಿನಲ್ಲಿ ಪ್ರೋಟೀನ್ ಕೊಬ್ಬು ಮತ್ತು ಖನಿಜಗಳ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಅಂಶಗಳು ಕೂಡ ಈ ಹಾಲಿನಲ್ಲಿ ಇರುತ್ತೆ ಹಾಗಾಗಿ ಈ ಹಾಲನ್ನು ಪ್ರತಿಯೊಬ್ಬರು ಕೂಡ ಸೇವಿಸ್ಬೋದು ನೋಡಿ ಹಾಲಿನೊಂದಿಗೆ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಶೋಧಿಸ್ಕೊಳ್ಳೋಣ ನೋಡಿ ಈ ರೀತಿ ಸ್ಟೇನರ್ ಮೂಲಕ ಬೇರೊಂದು ಪಾತ್ರೆಯಲ್ಲಿ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಲ್ಮಶ ಇದ್ದರೆ ಈ ರೀತಿ ನೀಟಾಗಿ ಸೋಸ್ಕೊಳ್ಳಿ ನೋಡಿ ಈ ರೀತಿ ಎಲ್ಲವನ್ನು ನೀಟಾಗಿ ಶೋಧಿಸಿದ ನಂತರ ನೀವು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊತೀರಿ ನೋಡಿ ಆ ಪಾತ್ರೆಯಲ್ಲಿ ಹಾಲನ್ನು ಹಾಕೊಳ್ಳಿ ಈ ರೀತಿ ಪಾತ್ರೆಯಲ್ಲಾದರೂ ಎಲ್ಲಾದರೂ ಅಥವಾ ತಟ್ಟೆಯಲ್ಲಿ ಕೂಡ ಹಾಕೋಬಹುದು ನಡೆಯುತ್ತೆ ನೋಡಿ ಈ ರೀತಿ ಎಲ್ಲ ಹಾಲನ್ನು ಹಾಕಿದ ನಂತರ ಇದರಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ಏಲಕ್ಕಿಯನ್ನು ನಾನು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗಿಣ್ಣು ಅಥವಾ ಬರ್ಫಿ ಮಾಡ್ಕೋಬೇಕಾದ್ರೆ ಈ ಹಾಲಿನಲ್ಲಿ ಸ್ವಲ್ಪ ನೀರು ಸೇರಿಸ್ಕೋಬಾರ್ದು ಹಾಲು ಎಷ್ಟು ಗಟ್ಟಿ ಇರುತ್ತೆ ನೋಡಿ ಬರ್ಪಿ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಳ್ಳೋಣ ಇದನ್ನು ಕುಕ್ಕರ್ನಲ್ಲಾದರೂ ಬೇಯಿಸ್ಕೋಬಹುದು ಅಥವಾ ಪಾತ್ರೆಯಲ್ಲಾದರೂ ಎಲ್ಲಾದ್ರೂ ಅಥವಾ ತವದಲ್ಲಾದರೂ ಬೇಯಿಸ್ಕೋಬಹುದು ಈಗ ಕುಕ್ಕರ್ನಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ನೋಡಿ ಈ ರೀತಿ ನೀರು ಬಿಸಿ ಆದ ನಂತರ ಇದರಲ್ಲಿ ಮುಂಚೆನೆ ಮಿಕ್ಸ್ ಮಾಡಿ ಪಾತ್ರೆಗೆ ಹಾಕಿ ಇಟ್ಕೊಂಡಿರೋ ಗಿಣ್ಣದ ಹಾಲನ್ನು ಈ ಕುಕ್ಕರ್ನಲ್ಲಿ ಇಟ್ಕೊಳ್ಳೋಣ ನೀವು ಈ ರೀತಿ ಕುಕ್ಕರ್ನಲ್ಲಾದರೂ ಬೇಯಿಸ್ಕೋಬಹುದು ಪಾತ್ರೆಯಲ್ಲಾದರೂ ಎಲ್ಲಾದರೂ ಅಥವಾ ತವ ಮೇಲಾದ್ರೂ ಬೇಯಿಸ್ಕೋಬಹುದು ಈಗ ಕುಕ್ಕರ್ನ ಮುಚ್ಕೊಳ್ಳೋಣ ಈ ರೀತಿ ಕುಕ್ಕರನ್ನು ಮುಚ್ಚಿ ವಿಝಿಲ್ ಹಾಕಬಾರ್ದು ಈ ವಿಸಿಲನ್ನ ತೆಗೆದು ಮೇಲೆ ಈ ರೀತಿ ಯಾವುದಾದ್ರೂ ಒಂದು ಕಪ್ನ ಇಟ್ಟು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ನೆನ್ಪಿರಲಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಇಪ್ಪತ್ತೈದು ನಿಮಿಷ ಆಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟಿದ್ದೆ ಈಗ ಲಿಡ್ ಓಪನ್ ಮಾಡ್ಕೊಳ್ಳೋಣ ಇದರಲ್ಲಿ ಇನ್ನೂ ಸ್ವಲ್ಪ ನೀರಿನಂಶ ನಮ್ತಾ ಇದ್ರೆ ಇನ್ನೊಂದು ಐದ್ ನಿಮಿಷ ಅಥವಾ ಹತ್ತು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ಈ ರೀತಿ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇದನ್ನು ಹೊರಗಡೆ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ತನ್ಗಾಗ್ಲಿಕ್ಕೆ ಬಿಡೋಣ ಚೆನ್ನಾಗಿ ಬೆಂದ ಕೂಡ ಇದರಲ್ಲಿ ನೀರಿನಂಶ ಕಾಣ್ತಾ ಇದ್ರೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಫ್ರಿಜ್ಜಲ್ಲಿ ಅಲ್ಲಿ ಎತ್ತಿಟ್ಕೊಳ್ಳಿ ಆಗ ಗಟ್ಟಿ ಆಗುತ್ತೆ ನಂತರ ನೀವು ಕಟ್ ಮಾಡ್ಕೋಬಹುದು ನೋಡಿ ನಾ ಒಂದು ಐದು ನಿಮಿಷದವರೆಗೂ ತನ್ಗಾಗ್ಲಿಕ್ಕೆ ಇಟ್ಟಿದೆ ತಣ್ಣಗಾಗಿದೆ ಈಗ ಕಟ್ ಮಾಡ್ಕೊಳ್ಳೋಣ ಮುಂಚೆ ಸೈಡ್ ಅಲ್ಲಿರೋ ಅನ್ನು ಈ ರೀತಿ ನೀಟಾಗಿ ಬಿಡಿಸ್ಕೊಳ್ಳೋಣ ನೀವು ಇದೇ ಪಾತ್ರೆಯಲ್ಲೂ ಕೂಡ ಕಟ್ ಮಾಡ್ಕೋಬಹುದು ಅಥವಾ ಈ ರೀತಿ ತಟ್ಟೆಯಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು ಶೇಪ್ ಚೆನ್ನಾಗಿ ಬರಬೇಕಾದ್ರೆ ಈ ರೀತಿ ತಟ್ಟೆಯಲ್ಲಿ ಹಾಕಿ ಕಟ್ ಮಾಡ್ಕೊಳ್ಳಿ ಮುಂಚೆ ನಾನು ಸೈಡಲ್ಲಿರೋ ಎಡ್ಜಸ್ಟ್ ಅನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸೈಡಲ್ಲಿರೋ ಎಡ್ಜಸ್ಟ್ ಅನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೆಗಿಯೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ ಈ ರೀತಿ ಸೈಡಲ್ಲಿರೋದನ್ನು ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ ನಂತರ ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಚಿಕ್ಕ ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೌದು ನೋಡಿ ಈ ರೀತಿ ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದೊಂದಾಗಿ ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ ಇದನ್ನು ನೀವು ಎರಡು ದಿನದವರೆಗೂ ಕೂಡ ಇಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ನೋಡಿ ತುಂಬಾ ಸಾಫ್ಟಾಗಿ ಸ್ಪಾಂಜಿ ಆಗಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಇದೇ ರೀತಿ ಉಳಿದಿರೋ ಎಲ್ಲವನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ ನೋಡಿದ್ರಲ್ವ ತುಂಬ ಸುಲಭವಾಗಿ ಗಿಣ್ಣದ ಹಾಲಿನಿಂದ ಬರ್ಪಿ ಅಥವಾ ವಡೆ ಮಾಡೋದು ಹೇಗೆ ಅಂತ ನಿಮಗೂ ಕೂಡ ಗಿಣ್ಣದ ಹಾಲು ಸಿಕ್ಕರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್